ಹಲೋ ಫ್ರೆಂಡ್ಸ್, ನಮ್ಮ ಡಿ ಬಾಸ್ ದರ್ಶನವರ ಅಭಿಮಾನಿಗಳು ಕಾಟೇರಾ ಚಿತ್ರದ ಅಪ್ಡೇಟ್ಗೋಸ್ಕರ ತುಂಬಾ ವೇಟಿಂಗನ್ನು ಮಾಡ್ತಾಯಿದ್ರು. ಅದೇ ರೀತಿ ಇವತ್ತು ಕಾಟೇರಾ ಚಿತ್ರದ ಹೊಸದೊಂದು ಪೋಸ್ಟರ್ ಲೀಕ್ ಆಗಿದೆ. ಆ ಲೀಕ್ ಆದಂತಹ ಪೋಸ್ಟರ್ ತುಂಬ ಕಡೆ ವೈರಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಿನ್ನೆ ಆದಿಪುರುಷ್ ಸಿನಿಮಾ ರಿಲೀಸ್ ಆಗಿದ್ದರೂ ಸಹ ನಮ್ಮ ಡಿ ಬಾಸ್ ದರ್ಶನವರ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ಕಾಟೇರಾ ಚಿತ್ರದ ಲೀಕ್ ಆದಂತಹ ಪೋಸ್ಟರ್ ತುಂಬ ಕಡೆ ವೈರಲ್ ಆಗ್ತಾ ಇದೆ. ಎಲ್ಲ ಕಡೆ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ನಂಬರ್ ಒನ್ಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಒಂದು ಹೊಲದಲ್ಲಿ ಒಂದು ಕೋಲನ್ನು ಇಟ್ಕೊಂಡು ರೈತರ ಬಾವುಟವನ್ನು ಆರಿಸ್ತಾ ಇರುವಂತಹ ಪೋಸ್ಟರಲ್ಲಿ ಕಾಣಿಸ್ಕೊಂಡಿರುವಂತಹ ಈ ಪೋಸ್ಟರ್ನ ನೋಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಬಹುದು ಅನಿಸುತ್ತೆ ಹೋರಾಟ. ಉಳುವವನೇ ಭೂಮಿಯ ಒಡೆಯವ ಎನ್ನುವ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಮ್ಮ ಡಿ ಬಾಸ್ ದರ್ಶನವರು ಕಾಟೇರ ಚಿತ್ರವನ್ನು ಮಾಡ್ತಾ ಇದ್ದೀವಿ ಅಂತ ಇತ್ತೀಚೆಗೆ ಪ್ರಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಡಿ ಬಾಸ್ ದರ್ಶನವರೇ ಹೇಳಿದರು. ಹಾಗೆ ದಿನೇ ದಿನೇ ಕಾಟೇರ ಚಿತ್ರದ ಅಪ್ಡೇಟ್ಗೋಸ್ಕರ ಎಲ್ಲ ಅಭಿಮಾನಿಗಳು ತುಂಬಾ ವೇಟಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಡಿ ಬಾಸ್ ದರ್ಶನವ್ರನ್ನ ಹಳ್ಳಿ ಲುಕ್ಕಲ್ಲಿ ನೋಡಿದಂತಹ ಅಭಿಮಾನಿಗಳು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಯಾವಾಗ ರಿಲೀಸ್ ಆಗುತ್ತೆ ಈ ಸಿನಿಮಾ ಅಂತ ತುಂಬ ಅಂದರೆ ತುಂಬಾ ವೇಟಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಾಟೇರ ಚಿತ್ರದಿಂದಲೂ ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ಅಫೀಷಿಯಲ್ ಅಪ್ಡೇಟ್ ಬರ್ತಾ ಇದೆ. ಹಾಗಾದರೆ ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದೀರಾ ಕಾಟೇರ ಚಿತ್ರದ ಅಫೀಷಿಯಲ್ ಅಪ್ಡೇಟ್ಗೋಸ್ಕರ, ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಾಟೇರ ಚಿತ್ರದ ಹೊಸ ಲೀಕ್ ಆದಂತಹ ಪೋಸ್ಟರ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.